ಸಂಸ್ಕೃತಿ ರಕ್ಷಣೆ ನಮ್ಮ ಧ್ಯೇಯ. ನಾನು ನಿಮ್ಮ ಜಗದೀಶ್ ಕೊಬ್ಬರಿ. ಬೆಳಗಾಂ ಜಿಲ್ಲೆಯ ಅಥಣಿ ತಾಲೂಕಿನ ತೇಲ್ಸಂಗ್ ಗ್ರಾಮದಲ್ಲಿ ವಿಜಯದಶಮಿ ಉತ್ಸವ RSS ದಿಂದ ನಡೆಯಿತು. RSS ಸ್ವಯಂ ಸೇವಕರು ಒಟ್ಟುಗೂಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. RSS 1 ಗಂಟೆ ನಿತ್ಯ ಶಾಖೆಯ ಮೂಲಕ ರಾಷ್ಟ್ರೀಯತೆಯ ಸಂಸ್ಕಾರವನ್ನು ಕೊಡುತ್ತದೆ. ಸಂಸ್ಕಾರ ಪಡೆದಂತಹ ಸ್ವಯಂ ಸೇವಕರು ಸಮಾಜದ ಎಲ್ಲ ಕ್ಷೇತ್ರದಲ್ಲಿಯೂ ದೇಶ ಕಟ್ಟುವ ಕೆಲಸವನ್ನು ಮಾಡುತ್ತಾರೆ. RSS ಬೆಳೆಯುತ್ತಲೇ ಇದೆ. ಆದರೆ RSS ಮುಗಿಸಬೇಕೆಂತ ಬಹು ದಿನಗಳಿಂದ ಕುತಂತ್ರ ನಡೆಯುತ್ತಲೇ ಇದೆ. ಸಂಸ್ಕಾರ ಬೇಕು, ನಮ್ಮೂರಲ್ಲಿಯೂ RSS ತೆರೆಯಿರಿ ಅಂತ ಜನ ಇಂದು RSS ಅನ್ನ ಕರೆಯುತ್ತಿದ್ದಾರೆ. ಇದಕ್ಕೆ ಕಾರಣ RSS ನಲ್ಲಿ ಬೆಳೆದ ಯುವಕರು ಕೆಡೋದಿಲ್ಲ ಅನ್ನೋದು. ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ RSS ಇಂದು ಕೆಲಸ ಮಾಡುತ್ತಿದೆ. ಕೋವಿಡ್ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ 1ರಲ್ಲಿಯೇ 450ಕ್ಕೂ ಹೆಚ್ಚು ಶವ ಸಂಸ್ಕಾರ ಮಾಡಿದೆ. ಹಿಂದುತ್ವ ಅಂದರೆ ಇದು ಜಾತಿಯಲ್ಲ, ರಾಷ್ಟ್ರೀಯತೆ ಎಂದು ವ್ಯಾಖ್ಯಾನಿಸುತ್ತಾರೆ RSS ವಿಭಾಗ ಪ್ರಚಾರಕ ಋಷಿಕೇಶ್ ಅವರು. ಹೀಗಾಗಿ ದೇಶದ ಸಂಪತ್ತನ್ನ ಲೂಟಿ ಮಾಡಲಿಕ್ಕೆ ಒಬ್ಬರಾದ ಮೇಲೆ ಒಬ್ಬರು ಮಿಡತೆ ಹಿಂಡಿನಂತೆ ಈ ದೇಶದ ಮೇಲೆ ಆಕ್ರಮಣ ಮಾಡಿದ್ರು. ಅದು ಹೂಣರಾಗಿರ್ಬೋದು, ಕುಶಾನರಾಗಿರ್ಬೋದು. ಅದರ ನಂತರ ಬಂದಿರುವಂತಹ ಮೊಘಲರ ಆ ಆಕ್ರಮಣದ ಶೈಲಿಯೇ ಬೇರೆ ಆಗಿದೆ. ಕೇವಲ ಸಂಪತ್ತಿನ ಲೂಟಿ ಅಲ್ಲ, ಬದಲಾಗಿ ಇಡೀ ಭಾರತವನ್ನಷ್ಟೇ ಅಲ್ಲ ಇಸ್ಲಾಮೀಕರಣಗೊಳಿಸಲಿಕ್ಕೆ ಅವರು ಪ್ರಯತ್ನ ಆಯಿತು. ಹೀಗಾಗಿ ಒಂದು ಕೈಯಲ್ಲಿ ಖಡ್ಗ, ಇನ್ನೊಂದು ಕೈಯಲ್ಲಿ ಕುರಾನ್ ಹಿಡ್ಕೊಂಡೆ ಕುದುರೆಯನ್ನು ತಗೊಂಡು ದಾಳಿ ಮಾಡಿದೆ. ಆ ಥರದ ದಾಳಿ ಭಾರತಕ್ಕೆ ಹೊಸದು. ಯಾಕಂದರೆ ಅಲ್ಲಿವರೆಗೂ ಭಾರತಕ್ಕೆ ಬರಬೇಕಾದ್ರೆ ಅವ್ರು ಯಾರ್ಯಾರು ಬರ್ತಿದ್ರು, ಈ ದೇಶದ ಜ್ಞಾನವನ್ನು ಪಡೀಲಿಕ್ಕೆ ಬರ್ತಿದ್ರು. ನಾಲಂದ ವಿಶ್ವವಿದ್ಯಾಲಯ 1ರಲ್ಲೇ 10,000 ವಿಶ್ವವನ್ನು ಪಡೆದುಕೊಳ್ಳಿಕ್ಕೆ ಬರ್ತಿದ್ರು. ಅಲೆಕ್ಸಾಂಡರ್, ಯಾರಿಗೆ ನಾವು ಗ್ರೇಟ್ ಅಂತ ಕರಿತೀವಿ, ಆ ಅಲೆಕ್ಸಾಂಡರ್ ಕೊನೆಗೆ ಶರಣಾಗಿದ್ದು ಭಾರತದ ನೆಲದೊಳಗಡೆ. ಅವನು ಗುರು ಸಾಕ್ರೆಟಿಸ್. ನೀನು ಭಾರತದಿಂದ ಭಾರತ ನನಗೆ ಗೆಲ್ಲೋದಕ್ಕೆ ಆಗೋದಿಲ್ಲಪ್ಪ, ಜಗ ಅಲ್ಲಿಯ ಆ ಸ್ವಭಾವಕ್ಕೆ ನೀನು ಸೋತು ಹೋಗ್ತೀಯ. ಅಲ್ಲಿಂದ ಬರಬೇಕಾದ್ರೆ 5 ವಸ್ತುಗಳನ್ನು ತಗೊಂಡು ಬರಬೇಕು ಅಂತ ಸಾಕ್ರೆಟಿಸ್ ಅಲೆಕ್ಸಾಂಡರ್ ಹೇಳ್ತಾ ಇರ್ತಾರೆ. ಆ ಥರದ ಭೂಮಿ ನಮಗೆ. ಆದರೆ ಸಂಪತ್ತಿನ ಲೂಟಿಗೋಸ್ಕರ ಬಂದವರಲ್ಲ, ಬದಲಾಗಿ ಇಡೀ ದೇಶವನ್ನು ಕ್ರೂಸೈಡ್ನ ಆಧಾರದ ಮೇಲೆ ಕ್ರಿಶ್ಚಿಯನ್ ಮಾಡಲಿಕ್ಕೆ ಒಂದು ಮತ ಪ್ರಯತ್ನ ಮಾಡಿತು. ಈ 2 ಆಕ್ರಮಣಗಳು ಬೇರೆ ಸ್ವಭಾವ. ಹೀಗಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ತಾರೆ, 712ನೇ ಇಸವಿ ಒಳಗಡೆ ಮೊಹಮ್ಮದ್ ಬಿನ್ ಕಾಸಿಂ ಯಾವಾಗ ಭಾರತದ ಮೇಲೆ ದಾಳಿ ಮಾಡಿದ ಅವತ್ತಿನಿಂದ ನಮ್ಮ ಸ್ವಾತಂತ್ರ್ಯದ ಸಂಘರ್ಷ ಶುರುವಾಯಿತು. ಎದ್ದು ನಿಲ್ಲು ವೀರ, ದೇಶ ಕರೆದಿದೆ, ಪಡೆಯ ಕಟ್ಟು ಧೀರ, ಸಮರ ಕಾದಿದೆ. ಎದ್ದು ನಿಲ್ಲು ವೀರ, ದೇಶ ಕರೆದಿದೆ. ದೇಶ ಧರ್ಮ ರಕ್ಷಣೆಗೆ RSS ಕಂಕಣಬದ್ಧವಾಗಿದೆ. ದೇಶ ರಕ್ಷಣೆಯ ಸಂಕಲ್ಪದೊಂದಿಗೆ ವಿಜಯದಶಮಿ ಆಚರಿಸೋಣ ಎಂದು ಸ್ವಯಂ ಸೇವಕರು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು. ನ್ಯಾಯಧ್ವನಿ TV News ಜಗದೀಶ್ ಕೊಬ್ಬರಿ ಜೊತೆ ಭರತ್ ಸ್ವಾಮಿ ತೇಲ್ಸಂಗ.